ಎಲ್ಲರಿಗೂ ನಮಸ್ಕಾರ. ತುಂಬ ದಿನಗಳ ಮೇಲೆ ಒಂದು ಕತೆ ಓದೋಕ್ಕೆ ಇಟ್ಕೊಂಡು ಬಂದಿದ್ದೀನಿ. ಕತೆ ಹೆಸರು ಸಂತೆ. ಇದು ಸುಧಾ ವಾರಪತ್ರಿಕೆಯಲ್ಲಿ ಸುಮಾರು 10-12 ವರ್ಷಗಳ ಹಿಂದೆ ಪ್ರಕಟಗೊಂಡ ಕತೆ. ಸೆಕೆಂಡ್ ಇನ್ನಿಂಗ್ಸ್ ಎಂಬ ನನ್ನ ಕಥಾ ಸಂಕಲನದಲ್ಲಿ ಈ ಕತೆ ಪ್ರಕಟಗೊಂಡಿದೆ. ಕತೆಗೆ ಮುಂಚೆ ಪ್ರಸ್ತಾವನೆ. ಸಾವು ಕಾಡುತ್ತದೆ, ನನ್ನ ಸಾವಿನ ಕಲ್ಪನೆ ಎಂದಲ್ಲ, ಆತ್ಮೀಯರ ಸಾವು ಎಂದು ಕೂಡ ಅಲ್ಲ. ಆಬಿಚುರಿ ಕಾಲಂನಲ್ಲಿ ತಪ್ಪದೇ ಸಾವಿನ ಸುದ್ದಿ ಓದುವುದು ನನ್ನ ಅಭ್ಯಾಸ. ಸತ್ತವರ ಭಾವಚಿತ್ರ, ವಯಸ್ಸು, ಹಾಕಿಸಿದ ದುಃಖ ತಪ್ತರು ಎಲ್ಲ ನನ್ನ ಕಾಡುತ್ತದೆ. ತಿಥಿಗೆ ಹೋಗಲೇಬೇಕು, ಪ್ರಸಾದ ತೆಗೆದುಕೊಳ್ಳಲೇಬೇಕು ಎಂಬ ಮಾತೂ ಇದೆ. ಹಿರಿಯರ ತಿಥಿಯಾಗಿದ್ದರೆ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಸೇರುವ ಒಂದು ಸಮಾರಂಭವೇ ಆಗುತ್ತದೆ. ಹೋದವರ ಬಗ್ಗೆ ಒಂದೆರಡು ಮಾತು ಆಡಿದರೆ ಹೆಚ್ಚು. ವರ್ಷಗಳು ಕಳೆದಿದ್ದರಂತೂ ಅವರನ್ನು ಬಲ್ಲವರು ಬೆರಳೆಣಿಕೆಯಷ್ಟು ಮಂದಿ ಇರುತ್ತಾರೆ. ಆದರೆ ಚಿಕ್ಕವರು ಹೋದರೆ, ಆ ಸಂಕಟದ ಸಮಯವು ಎಲ್ಲರೂ ಸೇರುವ ಸಂತೆಯಾದರೆ? ಸುಧಾ ವಾರಪತ್ರಿಕೆಯಲ್ಲಿ ಈ ಕತೆ ಪ್ರಕಟಗೊಂಡಿತ್ತು. ಈಗ ಕತೆ ಸಂತೆ. ಬೇಸಿಗೆಯಲ್ಲಿ ಮಳೆ ಬಂದರೆ ಎಷ್ಟು ಚೆಂದ, ಹಿತ ಅಲ್ಲವೇ? ಕಾದ ನೆಲಕ್ಕೆ ತಂಪು ನೀಡುವ ಮಳೆಹನಿಗಳು, ಬಿಸಿಲ ಬೇಗೆ ಸುರಿದ ಧೂಳನ್ನು ತೊಳೆದು ಶುಭ್ರ ಮಾಡುವ ಮಳೆಯ ಹನಿಗಳು. ನಿಜ, ಒಮ್ಮೊಮ್ಮೆ ಬಿಸಿಲ ತಾಪಕ್ಕೆ ಆಲಿಕಲ್ಲಿನ ಮಳೆಯ ಏಟಿಗೆ ಮೈ ನೊಂದರೂ ಸಂತಸವೇ. ಆದರೆ ನೆನೆಯುತ್ತಲೇ ಹೋಗಬೇಕಾದ ಪ್ರಮೇಯ ಬಂದರೆ ಅಹಿತ. ಮಳೆಯಲ್ಲಿ ಮೈಗಂಟುವ ಬಟ್ಟೆ, ಅದು ಒಣಗುತ್ತಾ ಆಗುವ ಅಸಹ್ಯ, ಬೇಡ ಅದರ ಪಾಡು. ಮಳೆಹನಿಗಳು ಬರೀ ಧೂಳನ್ನು ತೊಳೆದು ಸುಮ್ಮನಿರುತ್ತದೆಯೇ? ಹಾದಿ ಬೀದಿಯಲ್ಲಿ ಕೆಸರಿನ ರಾಡಿಯ ಒಕ್ಕಲೆಬ್ಬಿಸುತ್ತದೆ. ಪಚ ಪಚ ಎಂದು ಚಪ್ಪಲಿಗೆ ಮೆತ್ತಿಕೊಳ್ಳುವ ಆ ಕೆಸರು, ಮನೆಯೆಲ್ಲ ಮೂಡುವ ಕೆಸರಿನ ಹೆಜ್ಜೆ ಗುರುತು. ಛತ್ರದ ಮುಂದೆ ನನ್ನ ಗಾಡಿ ನಿಲ್ಲಿಸಲು ಜಾಗವಿರಲಿಲ್ಲ. ಯಾವುದೋ ಅಂಗಡಿಯ ಮುಂದೆ ನಿಲ್ಲಿಸಿ ನೆಂದು ನೆತ್ತಿಗೆ ಮೆತ್ತಿಕೊಂಡಿದ್ದ ಕೂದಲನ್ನು ಗಂಟು ಹಾಕಿ ಭುಜಕ್ಕೆ ಪರ್ಸನ್ನು ನೇತು ಹಾಕಿಕೊಂಡು ಒದ್ದೆಯ ದುಪ್ಪಟದಲ್ಲೇ ಒದ್ದೆ ಮುಖವನ್ನು ಒರೆಸಿಕೊಂಡು ಅಕ್ಕ ಮರೆತಿದ್ದ ವಿಳ್ಳೆದೆಲೆ ಅಡಿಕೆಯ ಕವರು ಹಿಡಿದು ದುಪ್ಪಟವನ್ನು ಸೊಂಟಕ್ಕೆ ಬಿಗಿದು ಹೆಜ್ಜೆ ಮೇಲೆ ಹೆಜ್ಜೆ ಇಡುತ್ತಾ ಛತ್ರದ ಒಳಗೆ ಅಡಿಯಿಟ್ಟಾಗ ಸಂತೆಯಿಂದ ಜಾತ್ರೆಗೆ ಬಂದಂಥ ಅನುಭವ. ಹೊರಗೆ ಬೀದಿ ಜನರ ಕಾರು ಬಸ್ಸುಗಳ ಗಲಾಟೆಯೊಂದಿಗೆ ಒಳಗೆ ಕೂತಿದ್ದ ಜನರ ಗುಂಪು, ಜೋರು ಜೋರಾಗಿ ಆಡುತ್ತಿದ್ದ ಮಾತುಗಳು, ಎಲ್ಲ ಮಾತುಗಳು ಅಸ್ಪಷ್ಟ, ಹಾಗಾಗಿ ಸದ್ದು. ಮಕ್ಕಳ ಅಳು, ರಚ್ಚೆ, ಕಿರುಚಾಟ, ಕೂಗಾಟ, ಜೂಟಾಟ, ಕೈಕಾಲು ಸೋತಂತಾಗಿ ನಿಟ್ಟುಸಿರಿಟ್ಟೆ. ವೇದಿಕೆಯಂತಿದ್ದ ಜಾಗದಲ್ಲಿ ಟೇಬಲ್ ಮೇಲೆ ಇಟ್ಟಿದ್ದ ಅನಿಯ ಭಾವಚಿತ್ರ, ಭಾವಚಿತ್ರಕ್ಕೆ ಹಾಕಿದ್ದ ಮಲ್ಲಿಗೆಯ ಹಾರ, ಮುಂದೆ ಸಿಕ್ಕಿಸಿದ್ದ ಊದಿನ ಕಡ್ಡಿಗಳು, ಅದು ಉಗುಳುತ್ತಿದ್ದ ಹೊಗೆ ಕಂಗಳನ್ನು ಮಂಜಾಗಿಸಿತು. 21 ವರ್ಷ ಇದ್ದಿದ್ದರೆ ಈ ಮುಂದಿನ ತಿಂಗಳಿಗೆ 22 ತುಂಬಿರುತ್ತಿತ್ತು. ಮದುವೆಯ ಸಡಗರ ಪಡಬೇಕಿತ್ತು, ಮಗಳನ್ನು ಗಂಡನ ಮನೆಗೆ ಕಳಿಸಿಕೊಡಲು ಅಳಬೇಕಿತ್ತು. ಆದರೆ ಈಗ ಬಾರದ ಲೋಕಕ್ಕೆ ತೆರಳಿರುವ ಮಗಳ ನೆನಪಲ್ಲಿ ಅಳುವ ಹಣೆಬರಹ. ವೇದಿಕೆಯ ಮೂಲೆಯೊಂದರಲ್ಲಿ ಅಳುತ್ತಾ ಕೂತಿದ್ದ ಅಕ್ಕನ ಬಳಿ ಸಾಗಿದೆ. ಅಕ್ಕ, ಇದೆಲ್ಲ ಬೇಕಿರಲಿಲ್ಲ, ಸುಮ್ಮನೆ ಇದ್ದು ಬಿಡಬಾರದಿತ್ತೇ? ಬಿಕ್ಕಳಿಕೆಯ ಮಧ್ಯೆ ಆಡಿದ ಮಾತಿಗೆ ಅಕ್ಕ ಪ್ರತಿಕ್ರಿಯಿಸಲಿಲ್ಲ. ಅಳಬೇಕೋ ಅಥವಾ ನಮ್ಮ ಆಹ್ವಾನದ ಮೇರೆಗೆ ಇಲ್ಲಿಗೆ ಬಂದು ನಮ್ಮ ದುಃಖದಲ್ಲಿ ಪಾಲ್ಗೊಳ್ಳುವುದಕ್ಕಿಂತ ಹರಟೆಯಲ್ಲಿ ಮುಳುಗಿರುವ ಬಂಧುಗಳನ್ನು ನೋಡಿ ನಾಲ್ಕು ಭಾರಿಸಬೇಕೋ ಎಂದು ತಿಳಿಯುತ್ತಿಲ್ಲ. ಅವಡುಗಚ್ಚಿದೆ. ಸುಮ್ಮನಿರು, ನಂಗಾಗೋಲ್ಲ, ನಾನು ಮನೆಗೆ ಹೋಗ್ತೀನಿ. ಸುಮ್ಮನಿರು ಅಂದನಲ್ಲ, ಅನಿಗೆ ಬಂದಂಥ ಸಾವು ಯಾರಿಗೂ ಬರೋದು ಬೇಡ. ಅಂಥ ದುರ್ಮರಣಕ್ಕೆ ಈಡಾದ ಆ ಆತ್ಮಕ್ಕೆ ಶಾಂತಿ ಸಿಗಬೇಕು. ನನ್ನ ಮನೆಯಲ್ಲಿ ರಾಣಿಯ ಥರ ಸಾಕಿದ್ದೆ ಅವಳನ್ನು. ಅವಳ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ, ಸುಮ್ಮನಿರಕ್ಕ, ಹೋಮ ಪೂಜೆಯಿಂದ ನಿಂಗೆ ಶಾಂತಿ ಸಿಗತ್ತೆ ಅನ್ನೋದಿದ್ರೆ ಮಾಡು, ಬೇಡ ಅನ್ನೋಲ್ಲ. ಈ ತರಹ ಜನರನ್ನು ಕರೆದು ಊಟ ಹಾಕಿದ್ರೆ ಅವಳ ಆತ್ಮಕ್ಕೆ ಶಾಂತಿ ಸಿಗತ್ತಾ?
ಎಲ್ಲರೂ ಚೆನ್ನಾಗಿ ತಿಂದು ತೇಗಿ ಹೋಗ್ತಾರಷ್ಟೆ. ನಿಂಗೆ ಬುದ್ಧಿ ಇಲ್ಲ, ಏನು ಮಾಡೋಕ್ಕಾಗತ್ತೆ? ಅನ್ನ ಸಂತರ್ಪಣೆ ಮಾಡಬೇಕು ಅಂತ ತಿಳಿದವರು ಹೇಳಿದರು. ಏರ್ಪಾಟ್ ಮಾಡಿದ್ದೇನೆ. ನನ್ನ ಸಂಕಟ ಕಮ್ಮಿ ಆಗತ್ತಾ? ಇಲ್ಲ, ಅವಳ ಆತ್ಮಕ್ಕೆ ಶಾಂತಿ ಸಿಗತ್ತೆ ಅಂತಾರೆ. ಸಿಗಬಹುದೇನೋ? ಅಥವಾ ನನಗೆ ಸಾವು ಬಂದು ನನ್ನ ಆತ್ಮ ಅವಳ ಆತ್ಮನ ಹುಡುಕೊಂಡು, ಅಕ್ಕ ಒಬ್ಬಳೇ ಮಗಳು, ಎಷ್ಟು ಆಸೆ ಇಟ್ಕೊಂಡಿದ್ದೆ, ಎಷ್ಟೊಂದು ಕನಸುಗಳನ್ನ ಕಟ್ಕೊಂಡಿದ್ದೆ, ಮುಟ್ಟಿದ್ರೆ ನಲುಗ್ತಾಳೆ, ಹೆಜ್ಜೆ ಇಟ್ಟರೆ ಸವಿಯುತ್ತಾಳೆ ಎಂಬಂತೆ ಸಾಕಿದೆ. 10ನೇ ಕ್ಲಾಸು ಪಾಸು ಮಾಡುವವರೆಗೂ ಮಧ್ಯಾಹ್ನ ಬಿಸಿ ಅನ್ನ ಕಲಿಸಿಕೊಂಡು ಹೋಗಿ ಶಾಲೆಯಲ್ಲಿ ತಿನ್ನಿಸಿ ಬಂದಿದ್ದೇನೆ. ಇಷ್ಟಪಟ್ಟಳು ಅಂತ ಇವರ ಜೊತೆ ಜಗಳ ಆಡಿ ಡೊನೇಷನ್ ಕೊಟ್ಟು ಇಂಜಿನಿಯರಿಂಗ್ ಕಾಲೇಜಿಗೆ ಸೇರಿಸಿದೆ. ಆಸೆ ಪಟ್ಲು ಅಂತ 2-ವೀಲರ್ ಕೊಡಿಸಿದೆ. ಅದೇ ಅವಳ ಮೃತ್ಯುವಿನ ಸ್ವರೂಪ ಎಂದು ತಿಳಿಯದೆ ಹೋದೆ. ನನಗೆ ಮೋಸ ಮಾಡಿ ಹೋಗ್ಬಿಟ್ಲು, ನನ್ನ ಕನಸುಗಳನ್ನ ನುಚ್ಚು ನೂರು ಮಾಡಿ ಹೋಗ್ಬಿಟ್ಲು ಲತಾ. ಅದಕ್ಕೆ ಹೀಗೆ ಜನನ ಕಲೆ ಹಾಕಿ ಊಟ ಹಾಕಿದ್ರೆ? ನನ್ನ ಮಾತು ಕೇಳುವ ಸ್ಥಿತಿಯಲ್ಲಿ ಅಕ್ಕ ಇರಲಿಲ್ಲ. ಜೋರಾಗಿ ಅಳಲಾರಂಭಿಸಿದಳು. ಕ್ರಿಕೆಟ್ ಮ್ಯಾಚು, ಟೆರರ್ ಅಟ್ಯಾಕು, ಟಿವಿ ಸೀರಿಯಲ್ಲು ಅಂತೆಲ್ಲ ಮಾತಾಡುತ್ತಾ ಕುಳಿತಿದ್ದ ನಮ್ಮ ಆತ್ಮೀಯರಿಗೆಲ್ಲ ಗಾಬರಿಯಾಯಿತು. ಅಕ್ಕನ ರೋಧನದಿಂದಾಗಿ ಅವರೆಲ್ಲ ಇಂದು ಸೇರಿರುವುದು ಯಾವುದರ ಪ್ರಯುಕ್ತ ಎಂಬ ಅರಿವು ಮೂಡಿ ಮೌನ ರಾಜ್ಯವಾಳಿತು. ಅಕ್ಕನ ರೋಧನ ಮತ್ತಷ್ಟು ಜೋರಾಗಿ ಅಕ್ರಂದನವಾಯಿತು. ಗುಂಪಿನಿಂದ ಅಮ್ಮ ಎದ್ದು ಬಂದರು. ನನ್ನತ್ತ ಅಸಹನೆಯ ನೋಟ ಬೀರಿ, ಏನು ಹೇಳಿದ್ಯ ಅವಳಿಗೆ? ನೀನು ಸುಮ್ಮನೆ ಇರಲ್ಲ, ನೀನು ಸುಮ್ಮನೆ ಇರಮ್ಮ, ಇದೆಲ್ಲ ನಿಂದೆ ಕಿತಾಪತಿ. 4 ಜನ ಊಟ ಮಾಡಿ ಹೋದರೆ ಹೋದವರಿಗೆ ತೃಪ್ತಿ ಅಂತ ಅಕ್ಕನಿಗೆ ತಲೆ ತಿಂದವಳು ನೀನೇ ಇರಬೇಕು. ಅಕಸ್ಮಾತ್ ಅದು ನಿಜವೇ ಆಗಿದ್ರೆ ಈ ವಡೆ ಪಾಯಸದ ಊಟ ಅಲ್ಲ, ಪಿಜ್ಜಾ ಬರ್ಗರ್ ತರಿಸಿ ಪಾರ್ಟಿ ಮಾಡಬೇಕು. ಆಗಲೇ ಅನಿ ಆತ್ಮಕ್ಕೆ ಶಾಂತಿ ಸಿಗೋದು. ಅಕ್ಕ ಹೇಳು, ಭಾವ ಎಲ್ಲಿದ್ದಾರೆ ನೋಡು. ನೀನು 10 ಎದೆ ಹಗುರ ಮಾಡ್ಕೊಳ್ತೀಯ, ಅವರಿಗೆ ಸಾಧ್ಯವೇ ಈ ಊಟಕ್ಕೆ ಸೇರಿರುವ ಜನಗಳ ನಡುವೆ? ಲತಾ, ದನಿ ಎತ್ತರಿಸಿದ ಅಮ್ಮನತ್ತ ದುರುಗುಟ್ಟಿದೆ. ಹತ್ತಿರ ಬಂದು ನನ್ನ ಕೈ ಹಿಡಿದಳು ಅಮ್ಮ. ಸುಮ್ಮನಿರು, ಬಂದವರೆಲ್ಲ ಇತ್ತಲೇ ನೋಡ್ತಾ ಇದ್ದಾರೆ. ನಾವು ಕರೆದಿರುವುದಕ್ಕೆ ಅಲ್ಲವೇ ಬಂದಿರುವುದು, ಹೀಗೆ ಅವಮಾನಿಸುವುದು ತಪ್ಪು. ಮೆಲುದನಿಯಲ್ಲೇ ಆದರೂ ಗಡುಸಾಗಿ ಅಮ್ಮ ಹೇಳಿದಾಗ ಅವಳಿಂದ ಕೈ ಬಿಡಿಸಿಕೊಂಡು ದೂರ ಸರಿದೆ. ನಂಗೆ ಹೇಳಕ್ಕೆ ಬರಬೇಡ ನೀನು, ನಿನ್ನ ಮೊಮ್ಮಗಳು ಹೋಗಿರೋದು. ನಿನ್ನನ್ನು ನೋಡು, ಕೂದಲಿಗೆ ಬಣ್ಣ ಹಚ್ಕೊಂಡು ಹೊಸ ಮೈಸೂರು ರೇಷ್ಮೆ ಸೀರೆ ಉಟ್ಕೊಂಡು ಬಂದಿದೆಯಲ್ಲ. ಛಿ, ಮದುವೆ ಇರಲಿ ತಿಥಿ ಇರಲಿ ಎಲ್ಲವನ್ನೂ ಸಮಾರಂಭ ಮಾಡಿಬಿಡ್ತೀಯಲ್ಲ. ಕೋಪ ದುಃಖಕ್ಕೆ ತಿರುಗಿದಾಗ ಬಾಯಿ ಕಟ್ಟಿತು. ಲತಾ, ಇಲ್ಬಾಮ್ಮ. ಮೆಲುದನಿ ಬಂದತ್ತ ತಿರುಗಿದೆ. ಭಾವ ಬಿಕ್ಕಿದೆ. ಮಾತು ಬೇಡ, ಆಚೆ ಹೋಗೋಣ ನಡಿ. ನನ್ನೆದುರೆ ಕುಸಿದು ತಲೆಗೆ ಕೈ ಹಚ್ಚಿದ ಅಮ್ಮ, ಮಗಳ ಭಾವಚಿತ್ರದತ್ತ ನಡೆದು ಹೋದ ಅಕ್ಕ, ಎಲ್ಲರನ್ನೂ ದಾಟಿ ಭಾವನನ್ನು ಹಿಂಬಾಲಿಸಿದೆ. ಹಾಲಿನ ಕೆಳಗೆ ಸೆಲ್ಲರಿನಲ್ಲಿದ್ದ ಭೋಜನ ಶಾಲೆಯಿಂದ ಮೆಟ್ಟಿಲು ಹತ್ತಿ ಬಂದ ಅಡಿಗೆಯವರು ಭುಜಕ್ಕೆ ಹಾಕಿಕೊಂಡಿದ್ದ ಟವಲಿನಿಂದ ಮುಖದ ಮೇಲಿನ ಬೆವರನ್ನು ಒರೆಸಿಕೊಂಡರು. ಎಲೆ ಹಾಕಿದೆ, ಎಲ್ಲರೂ ಊಟ ಕೇಳಬಹುದು, ದೊಡ್ಡ ಗಂಟಲಿನಲ್ಲಿ ಅಡಿಗೆಯವರು ಪ್ರಕಟಿಸಿದರು. ಇದುವರೆಗೂ ಆದ ಮಾತಿಗೂ ತಮಗೂ ಸಂಬಂಧವಿಲ್ಲ. ಸಂಬಂಧವಿದ್ದರೂ ಹುಚ್ಚು ಹೆಂಗಸು ಏನೇನೋ ಬಡಬಡಿಸಿದರೆ ಅದಕ್ಕೆ ಬೆಲೆ ಕೊಡಬಾರದು, ಅದು ಊಟದ ಹೊತ್ತಿನಲ್ಲಿ ಎಂಬ ಸೂಕ್ಷ್ಮ ಅರಿತಂತೆ ಬಂದವರೆಲ್ಲ ಹೆಚ್ಚಿನ ಉಪಚಾರಕ್ಕೆ ಕಾಯದೆ ಅಡಿಗೆಯವರ ಹಿಂದೆಯೇ ಮೆಟ್ಟಿಲು ಇಳಿದು ಹೊರಟರು. ಊಟಕ್ಕೆ ಬಂದವರ ಮಾತು ಮುಂದುವರಿಯಿತು. ಇನ್ನೇನು, ಇವರು ಬರ್ತಾರೆ, ಫೋನ್ ಮಾಡ್ತಿದ್ದೀನಿ, ಇವರಿಗೂ ಒಂದು ಎಲೆ ಹಿಡಿ, ಫೋನ್ ಕಾಲಿಗೆ ದುಡ್ಡು ದಂಡ. ನಾನು ಮೆಸೇಜ್ ಮಾಡಿದ್ದೀನಿ. ಸೀಮಾ, ಇನ್ನೆರಡು ಎಲೆ ಹಿಡಿ, ಬೇಗ ನಡೀರಿ, ಡೈನಿಂಗ್ ಹಾಲ್ ಚಿಕ್ಕದು, 2ನೇ ಪಂಕ್ತಿಗೆ ಕೂತ್ಕೋಬೇಕಾಗತ್ತಷ್ಟೆ. ಅಯ್ಯೋ, ಆಗಲೇ 2 ಕಾಲಾಯಿತು, ಮುಂದಿನ ಪಂಕ್ತಿ ಅಂದರೆ 3 ಆಗತ್ತೆ, ಮುಗಿಯೋ ಹೊತ್ತಿಗೆ 4 ಆಗಿಬಿಡುತ್ತೆ, ನನಗೆ 4 ಗಂಟೆಗೆ ಒಂದು ಮೀಟಿಂಗ್ ಇದೆ. ವಡೆ ಮಾಡಿರ್ತಾರೇನಮ್ಮ? ವಡೆ ಇದ್ದರೂ ಸಾಂಬಾರಿರೋಲ್ಲ, ಸಂಜೆ ಹೋಟೆಲ್ನಲ್ಲಿ ಕೊಡಿಸ್ತೀನಿ, ಸುಮ್ಮನಿರು. ಮದುವೆ ಊಟಕ್ಕಿಂತ ತಿಥಿ ಊಟ ರುಚಿ. ಏನು ರುಚಿಯೋ, 2ಕ್ಕೂ ಲಾಡು ಮಾಡ್ತಾರೆ, ಎಲ್ಲ ಈ ಅಡುಗೆಯವ್ರ ಮೇಲೆ ಡಿಪೆಂಡ್ ಆಗತ್ತೆ.
ಬಂದವರೆಲ್ಲ ತಲೆಗೊಂದರಂತೆ ಮಾತು, ಅವರವರ ಮನಸ್ಸಿಗೆ, ಅವರವರ ಅವಶ್ಯಕತೆಗೆ, ಅವರವರ ಸ್ವಭಾವಕ್ಕೆ ತಕ್ಕ ಹಾಗೆ. ಖಾಲಿಯಾದ ಹಾಲಿನ ಕೊನೆಯ ಸಾಲಿನಲ್ಲಿದ್ದ ಕುರ್ಚಿಯೊಂದರಲ್ಲಿ ಕುಳಿತ ಭಾವ ನನಗೂ ಕೂಡುವಂತೆ ಕಣ್ಣಲ್ಲೇ ಸನ್ನೆ ಮಾಡಿದರು. ನಾನು ಮನೆಗೆ ಹೋಗ್ತೀನಿ, ಮೆಲ್ಲನೆ ಉಸಿರಿದೆ. ಹೋಗುವೆಯಂತೆ, ಕೂತ್ಕೋ. ಭಾವನದು ಮೆಲುದನಿಯೇ, ಆದರೆ ಮೀರಲಾಗದು. ತಲೆ ತಗ್ಗಿಸಿ ಅವರ ಮುಂದೆ ಕುಳಿತೆ. ಲತಾ, ಪ್ರಪಂಚನೇ ಇಷ್ಟಮ್ಮ, ಸಾವನ್ನು ಒಪ್ಕೋಬೇಕು. ಒಪ್ಕೊಳ್ತೀನಿ ಭಾವ, ಅಪ್ಪನ ಸಾವನ್ನು ಒಪ್ಪಿಕೊಳ್ಳಲಿಲ್ಲವೇ? ಅಲ್ಲಿ ಒಂದು ಸಮಾಧಾನವಿತ್ತು. ಅವರ ಎಲ್ಲ ಜವಾಬ್ದಾರಿ ತೀರಿತ್ತು. ಜೀವನ ಅನುಭವಿಸಿದ್ದರು, ಹೆಚ್ಚು ನರಳದೆ ಹೊರಟರು. ಸದ್ಯ ಯಾರ ಕೈಗೂ ಸಿಗಲಿಲ್ಲ, ಹಾಸಿಗೆ ಹಿಡಿಯಲಿಲ್ಲ. ಹೀಗೆ ಸಮಾಧಾನ ಮಾಡಿಕೊಳ್ಳಲು ಕಾರಣಗಳಿದ್ದವು. ಆದರೆ ಅನಿತಾಗೆ 21 ವರ್ಷ ಭಾವ. ಬಾಲ್ಯ ಬಿಟ್ಟು ಏನನ್ನೂ ಅನುಭವಿಸದ ಜೀವ ಬಿಕ್ಕಳಿಕೆಯ ನಡುವೆ ನಿಧಾನವಾಗಿ ಹೇಳಲಾರಂಭಿಸಿದೆ. ಭಾವ ತಲೆ ಸವರಿದರು. ಅದೇ ಸಂಕಟ. ಅವಳು ಏನು ಕೇಳಿದರೂ ತಂದುಕೊಡುವ ಶಕ್ತಿ ದೇವರು ನನಗೆ ಕೊಟ್ಟಿದ್ದಾನೆ. ಆದರೆ ಅವಳನ್ನೇ ಕಿತ್ತುಕೊಂಡು ಬಿಟ್ಟ. ಅವಳಿಗಾಗಿ ಕನಸು ಕಟ್ಟಿದ್ದೆ ಅಂತ ಅಳ್ತಾಳೆ ಇವಳು. ಆದರೆ ಅನಿ ಏನು ಕನಸು ಕಟ್ಟಿಕೊಂಡಿದ್ಲೋ, ಏನೇನು ಆಸೆ ಇತ್ತೋ, ಅವಳು ಹೆಚ್ಚು ಹೇಳಿಕೊಂಡವಳೇ ಅಲ್ಲ. ವಯಸ್ಸಾಗ್ತಾ ಆಗ್ತಾ ಸಾವನ್ನು ಒಪ್ಪಿಕೊಳ್ಳುವ ಶಕ್ತಿ ಹೆಚ್ಚಾಗುತ್ತಾ ಹೋಗುತ್ತೆ. ನಿಮ್ಮಮ್ಮನಿಗೆ ದುಃಖ ಇಲ್ಲ ಅಂತಿಲ್ಲ, ಆದರೆ ಒಪ್ಪಿಕೊಳ್ಳೋ ಶಕ್ತಿ ಇದೆ. ಅವಳು ಕೇಳಿಕೊಂಡು ಬಂದಿದ್ದು ಇಷ್ಟು, ಹುಟ್ಟುವಾಗಲೇ ಇಷ್ಟು ಉಸಿರು ಎಂದು ಬ್ರಹ್ಮ ಬರೆದು ಬಿಟ್ಟಿರುತ್ತಾನೆ. ನಮ್ಮ ಕೈಲೇನೂ ಇಲ್ಲ ಎಂಬ ಭಾವ ಮೂಡಿಬಿಟ್ಟಿರುತ್ತದೆ. ಹಾಗಾಗಿ ನಿಮ್ಮ ಅಮ್ಮನಿಗೆ ಸುಲಭ. ಅದನ್ನೆಲ್ಲ ನಂಬದ ನನಗೆ, ನಿನಗೆ ಈ ಸಾವಿನ ಅನ್ಯಾಯದ ಬಗ್ಗೆ ಆಕ್ರೋಶವಿದೆ, ನೋವಿದೆ. ನಿಮ್ಮಕ್ಕ ಕರೆದಿರುವವರೆಲ್ಲ ಬಂದಿರುವವರೆಲ್ಲ ದುಃಖ ಪಡಲು ಅವರಿಗೆ ಅವಳ ನೆನಪು ಏನಿದೆ? 4 ಜನ ಸೇರಿದಾಗ ಯಾವುದಕ್ಕೆ ಸೇರಿರಲಿ, ಮಾತು, ಕತೆ, ನಗು, ಹರಟೆ ಎಲ್ಲ ಸಹಜ. ಎಲ್ಲರೂ ನಮ್ಮಂತೆಯೇ ಇರಲಿ, ದುಃಖಿಸುತ್ತಾ ಇರಲಿ ಎಂದೆಲ್ಲ ಅಪೇಕ್ಷಿಸುವುದು ಎಷ್ಟು ಸರಿ? ಭಾವನ ಮಾತುಗಳು ಹಾಗೆಯೇ, ದನಿಯ ಏರಿಳಿತವಿರುವುದಿಲ್ಲ. ಗಹನವಾದ ವಿಷಯ ಹೇಳುವಾಗಲೂ ಭಾವೋದ್ವೇಗವಿರುವುದಿಲ್ಲ. ಎಂಥ ಪರಿಸ್ಥಿತಿಯಲ್ಲೂ ಸ್ಥಿಮಿತ ಕಳೆದುಕೊಳ್ಳುವುದಿಲ್ಲ. ತಿಥಿ ಮಾಡಿ 4 ಜನಕ್ಕೆ ಊಟ ಹಾಕಿದರೂ ಅನಿ ಹಿಂತಿರುಗಿ ಬರೋಲ್ಲ. ದುಃಖಿಸುತ್ತಾ ಮೂಲೆಯಲ್ಲಿ ಕೂತರೂ ಅನಿ ಬರಲ್ಲ. ಭಾವ ಮೆಲ್ಲನುಸಿರಿದೆ. ನನಗೆ ಜನ ಬೇಡ, ತಿಥಿಯಲ್ಲಿ ನನಗೆ ನಂಬಿಕೆ ಇಲ್ಲ. ಅನಿಯ ಸಾವಿನ ದುಃಖಾನ ನನ್ನ ಕೆಲಸದಲ್ಲಿ ಮುಳುಗಿ ಮರೆಯಲು ಯತ್ನಿಸುತ್ತೇನೆ. ಇವಳಿಗೆ ಪೂಜೆ, ತಿಥಿ, ಮತಿಯೇ ಗತಿ. 4 ಜನರೊಡನೆ ಇದ್ದರೆ ಕೊಂಚ ಮರೆಯುತ್ತದೆ. 3 ಹೊತ್ತು ನೆನೆಸಿಕೊಳ್ಳುತ್ತಾ ಅಳುತ್ತಾ ಕೂತರೆ ನಿಮ್ಹಾನ್ಸಿಗೆ ಸೇರಿಸಬೇಕಾಗುತ್ತದೆ. ನೀನೇ ಯೋಚನೆ ಮಾಡು. ಬಂದವರು ಬರೀ ಅನಿಯ ಬಗ್ಗೆಯೇ ಮಾತನಾಡುತ್ತಿದ್ದರೆ ಇವಳು ಸುಧಾರಿಸಿಕೊಳ್ಳುವುದು ಹೇಗೆ? ಆದರೆ ಭಾವ, ನಿನಗೆ ನಿನ್ನ ಕೆಲಸ ಇದೆ, ಚಿಕ್ಕ ಮಗ ಇದ್ದಾನೆ, ನಿನ್ನದೇ ಸಂಸಾರವಿದೆ. ಆ ಜಂಜಾಟದಲ್ಲಿ ಕೊಂಚ ಮರವಿದೆ. ನಮ್ಮನ್ನು ನೋಡಿದಾಕ್ಷಣ ಅನಿಯ ನೆನಪು ಆಕ್ರಮಿಸಿಕೊಂಡು ದುಃಖ ಉಕ್ಕುತ್ತದೆ. ಆದರೆ ನಿನ್ನ ಅಕ್ಕನಿಗೆ ಈಗ ದೇವರು, ಪೂಜೆ, ಜನ ಅಲ್ಲದೆ ಇನ್ನೇನು ಹಚ್ಚಿಕೊಳ್ಳಲು ಸಾಧ್ಯ? ಭಾವ ಹೇಳುತ್ತಲೇ ಹೋದರು. ಕೇಳುತ್ತಾ ತಲೆ ತಗ್ಗಿಸಿ ಕುಳಿತೆ. ಹೊರಗೆ ಮಳೆ ನಿಂತಿತ್ತು. ಛತ್ರದ ಒಳಗಿನ ಹಬೆಗೆ ಒದ್ದೆಯಾಗಿದ್ದ ಬಟ್ಟೆ ಒಣಗಿತ್ತು. ಆದರೆ ಕೆಸರಿನ ರಾಡಿ ತುಳಿದು ಛತ್ರದ ಒಳಗೂ ಹೊರಗೂ ಓಡಾಡಿದವರ ಹೆಜ್ಜೆ ಗುರುತು ಒಂದೇ ಎರಡೆ. ಹೇಳಿ ಕೇಳಿ ಛತ್ರ, ಬರೀ ಹೆಜ್ಜೆ ಗುರುತುಗಳು. ಸ್ಟೀಲಿನ ಬಕೆಟ್ ನೆಲಕ್ಕೆ ಕುಕ್ಕಿದ ಶಬ್ದಕ್ಕೆ ಬೆಚ್ಚಿ ಅತ್ತ ತಿರುಗಿದೆ. ಬಕೆಟ್ನಿಂದ ಕೊಳಕು ಸಾರಿಸುವ ಬಟ್ಟೆ ಕೈಗೆತ್ತಿಕೊಂಡು ಹಿಂಡುತ್ತಾ ನನ್ನತ್ತ ನೋಡಿದಳು ಎಲೆ ಅಡಿಕೆ ಜಿಗಿಯುತ್ತಿದ್ದ ಕೆಲಸದಾಕೆ. ಇಲ್ಲಿ ಒರೆಸ್ಬೇಕು, ಮುಂದೆ ಹೋಗಿ ಕುಂತ್ಕೊಳ್ಳಿ. ಭಾವ ಮೇಲೆದ್ದರು. ನಾನೂ ಎದ್ದೆ. ನೀವು ಮುಂದೆ ಕೂತ್ಕೊಳ್ಳಿ ಭಾವ, ನಾನು ಮನೆಗೆ ಹೋಗ್ತೀನಿ. ಮೆಲ್ಲನುಸಿರಿದೆ. ಉತ್ತರಿಸದೆ ಮುಂದೆ ಹೋದರು ಭಾವ. ಎದ್ದು ಪರ್ಸು ತಗಲು ಹಾಕಿಕೊಂಡು ಛತ್ರದ ಹೊರಗೆ ಬಂದೆ. ಮಳೆ ನಿಂತು ಬಿಸಿಲು ಬಡಿಯುತ್ತಿತ್ತು.
ಮೆಟ್ಟಲಿಳಿದು ಕೆಸರಿನಲ್ಲಿ ನಿಧಾನವಾಗಿ ಹೆಜ್ಜೆ ಇಟ್ಟು ನಡೆದೆ. ಜಾರಿ ಬಿದ್ದರೆ ಕಷ್ಟ. ಛತ್ರದ ಕೆಲಸದಾಳಿನ ಮಗು ಕೆಸರಿನಲ್ಲಿ ಕಾಲುಗಳನ್ನು ಇಟ್ಟು ತಪ್ಪತಪ್ಪಾ ಕುಣಿಯುತ್ತಿತ್ತು. ಪಚಪಚ ಕೆಸರು ಹಾರುತ್ತಿತ್ತು. ಬೇಡವೆಂದರೂ ತುಟಿಗಳಲ್ಲಿ ಮೂಡಿದ ನಗುವನ್ನು ತಡೆಯಲು ಆಗಲೇ ಇಲ್ಲ. ನಮಸ್ತೆ. ಕತೆ ಕೇಳಿದ್ರಲ್ಲ, ಏನನ್ನಿಸ್ತು? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿಗೆ ಸದಾ ಸ್ವಾಗತ. ನಿಮ್ಮ